हेलो माय डियर स्टूडेंट्स हेगिदीर एल्लरू वेलकम टू पल्लवी पल्लवी ट्यूटोरियल्स नानु निम्म कॉमर्स लेक्चरर पल्लवी इवत्तिनोंदु वीडियोदल्ली 2022-23 अकाडमिक इयर गे संबंधपट्टागे निमगे एनु न्यू ब्लू प्रिंट रिलीज आगिदे हिस्ट्री सब्जेक्ट गे संबंधपट्टागे आ ओंदु मॉडल पेपर अल्ली इरुवंत सेक्शन सी भाग सी अल्ली इरुवंत 5 अंकद प्रश्नेगळिगे उत्तरगळन्नु याव रीतियागि बरिबेकु याव याव पॉइंट्स अन्नु हाईलाइट माडबेकु अन्नोदर बग्गे ई ओंदु वीडियो संबंधपट्टिरुत्ते हिंदिन वीडियोदल्ली नानु निमगे ऑलरेडी ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಆಗಿರಬಹುದು ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ದಟ್ ಮೀನ್ಸ್ 1 ಮಾರ್ಕ್ ಮತ್ತೆ 2 ಮಾರ್ಕ್ಸ್ ಓಕೆನಾ ಯಾವ ರೀತಿಯಾಗಿ ಬರೀಬೇಕು ಅನ್ನೋದು ನಾನು ಹೇಳಿದಿನಿ ಆನ್ಸರ್ ಕೂಡ ಕೊಟ್ಟಿದಿನಿ ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ ಸೆಕ್ಷನ್ ಸಿ 5 ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಬರೀಬೇಕು ಅಂತ ಹೇಳ್ಕೊಂಡು ಟೋಟಲ್ ಆಗಿ ನಿಮಗೆ 6 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ನೀವು 4 ಕ್ವೆಶ್ಚನ್ಸ್ ಗೆ ಆನ್ಸರ್ ನ ಮಾಡಬೇಕು ಅದು ನಿಮಗೆ ಗೊತ್ತಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸೆಕ್ಷನ್ ಯಾವುದು डी अल्ली याव रीतियागि क्वेश्चन्स गळन्नु केळ्तारे नाला क्वेश्चन केळ्तारे एरडु क्वेश्चन्स गे आन्सर माडबेकु एष्टु आन्सर माडबेकु अन्नोदर बग्गे वीडियो अपलोड माड्तीनि आ वीडियो बंद तक्षण निमगे नोटिफिकेशन बरबेकु अंत हेळिद्रे इन्यारु नन्न चानल न इन्नु सब्स्क्राइब माड्कोंडिल्ल पल्लवी पल्लवी ट्यूटोरियल्स न सब्स्क्राइब माड्कोंडु आल् बटन क्लिक् माड्कोळ्ळि अंत हेळ्ता निमगे इवाग सेक्षन् सी अल्ली भाग सी अल्ली याव रीति क्वेश्चन्स अन्नु केळिद्दारे फस्ट् वन् भारतद इतिहासद मेले भूगोळद प्रभाववन्नु संक्षिप्तवागि विवरिसि अंत इदे नीवु बरेयुवाग एनु माडबेकु अंत हेळिद्रे नानु इल्लि एनु हेळिद्रे ಇದಿನಲ್ಲ 6 ಪಾಯಿಂಟ್ ಈ ಪಾಯಿಂಟ್ ಅನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಹೈಲೈಟ್ ಮಾಡಬೇಕಾಗುತ್ತೆ ಇಲ್ಲಿ ಎಕ್ಸ್ಪ್ಲನೇಷನ್ ನ ಕೊಡಬಹುದಾಗಿತ್ತು ಅಂತ ನಿಮಗೆ ಅನಿಸಬಹುದು ಎಕ್ಸ್ಪ್ಲನೇಷನ್ ನ ಕೆಲವರು ಬರೆಯುವಾಗ ಈಗ ಫಾರ್ ಎಕ್ಸಾಂಪಲ್ ಇವಾಗ ಸಿಂಧು ನಾಗರಿಕತೆಯ ನಗರ ಯೋಜನೆ ಅಂತ ಹೇಳಿದ್ರು ಪಾಯಿಂಟ್ಸ್ ಹೈಲೈಟ್ ಆಗಬೇಕು ನೀವು ವಾಕ್ಯಗಳಲ್ಲಿ ಬರೆಯುವಾಗ ಒಂದೊಂದು ಪದ ಹೆಚ್ಚು ಕಡಿಮೆ ಆಗಬಹುದು ಇವಾಗ ನಾನು ಒಂದು ಮೀನಿಂಗ್ ಕೊಟ್ಟೆ ಅಂತ ಹೇಳಿದ್ರೆ ನೀವು ಅದನ್ನ ಬಯಾರ್ಟ್ ಹೊಡೆಯೋದಕ್ಕಿಂತ ಅದು ಏನಿದೆ ವಿಷಯ ಅದನ್ನ ಎಕ್ಸಾಕ್ಟ್ ಆಗಿ ಬರೆಯೋದಕ್ಕೆ ಪ್ರಯತ್ನ ಪಡಿ ಹಾಗಾಗಿ ಬರಿ ಪಾಯಿಂಟ್ಸ್ ನ ಕೊಟ್ಟಿದ್ದೀನಿ ಬಟ್ ಈ ಪಾಯಿಂಟ್ಸ್ ಗೆ ನೀವು ಏನು ಮಾಡಬೇಕು ಸಂಕ್ಷಿಪ್ತವಾಗಿ ಸಿಂಪಲ್ ಮೀನಿಂಗ್ ಅನ್ನು ಕೊಡಬೇಕಾಗುತ್ತೆ ಭಾರತದ ಇತಿಹಾಸದ ಮೇಲೆ ಏನು ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಬರೆಯುವಾಗ ಆನ್ಸರ್ ಭಾರತದ ಪ್ರಮುಖ ಭೌಗೋಳಿಕ ಲಕ್ಷಣಗಳು ಮತ್ತು ಅವುಗಳ ಪ್ರಭಾವ ಈ ಕೆಳಗಿನಂತಿದೆ ಅಂತ ಬರೆದು ಯಾವುದು ಯಾವುದು ಹಿಮಾಲಯ ಪರ್ವತಗಳು ಉತ್ತರದ ಬಯಲುಗಳು ಮರುಭೂಮಿ ಪರ್ವತಗಳು ದಕ್ಷಿಣ ಪ್ರಸ್ಥಭೂಮಿ ಕರಾವಳಿ ತೀರಗಳು ಇಷ್ಟುನ್ನ ನೀವೇನು ಮಾಡಬೇಕು ಎಕ್ಸ್ಪ್ಲೇನ್ ಮಾಡಬೇಕು ಹಿಮಾಲಯ ಪರ್ವತಗಳು ಹೇಗಿದೆ ಅದು ಹೇಗೆ ನಮ್ಮ ಭಾರತದ ಇತಿಹಾಸದ ಮೇಲೆ ಒಂದು ಪ್ರಭಾವವನ್ನು ಬೀರಿದೆ ಅಥವಾ ಉತ್ತರದ ಬಯಲುಗಳಾಗಿರಬಹುದು ಮರುಭೂಮಿಗಳಾಗಿರಬಹುದು ಎತ್ತರದ ಶಿಖರಗಳಾಗಿರಬಹುದು ಪ್ರಸ್ಥಭೂಮಿಗಳಾಗಿರಬಹುದು ಅಥವಾ ಕರಾವಳಿ ತೀರಗಳಾಗಿರಬಹುದು ಇದೆಲ್ಲದನ್ನೂ ಕೂಡ ನೀವೇನು ಮಾಡಬೇಕು ಎಕ್ಸ್ಪ್ಲೇನ್ ಮಾಡಬೇಕು ಇಷ್ಟು ಪಾಯಿಂಟನ್ನು ಎಕ್ಸ್ಪ್ಲನೇಷನ್ನು ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ಓಕೆನಾ ನೆಕ್ಸ್ಟು ಸಿಂಧು ನಾಗರಿಕತೆಯ ನಗರ ಯೋಜನೆಯನ್ನು ವಿವರಿಸಿ ಅಂತ ಇದೆ ಕೇಳ್ತಾರೆ ಅವರು ಕೇಳಿದಾಗ ನೀವು ಯಾವ ರೀತಿಯಾಗಿ ಆನ್ಸರ್ನ ಮಾಡಬೇಕು ಇಷ್ಟು ಪಾಯಿಂಟ್ಸ್ ಅಲ್ಲಿ ಕವರ್ ಆಗಬೇಕು ನೀವು ಸಿಂಧು ನಾಗರಿಕತೆಯ ನಗರ ಯೋಜನೆ ಇದು ಮಾಡುವಾಗ ನೋಡಿ ನಮ್ಮ ಒಂದು ಪ್ರಪಂಚಕ್ಕೆ ಒಂದು ನಗರ ಯೋಜನೆ ಹೇಗಿರಬೇಕು ನಗರ ಅನ್ನೋದು ಯಾವ ರೀತಿಯಾಗಿ ಸ್ವಚ್ಛವಾಗಿನೋ ಅಥವಾ ಸಿಸ್ಟಮ್ಯಾಟಿಕ್ ಆಗಿ ಹೇಗಿರಬೇಕು ಅನ್ನುವಂತಹ ಒಂದು ವಿಷಯವನ್ನು ಎಲ್ರಿಗೂ ಕೂಡ ಏನು ಮಾಡಿದವರು ಸಾರದವರೇ ನಮ್ಮ ಭಾರತದವರು ಆಯಿತಾ ಆ ಸಿಂಧು ನಾಗರಿಕತೆ ಹೇಗಿತ್ತು ಹೇಳಬೇಕು ಅಂದರೆ ನಾವಿವಾಗ ಏನು ಮಾಡರ್ನೈಸ್ ಆಗಿದ್ದೀವಿ ಇವಾಗೇನು ಆಧುನಿಕತೆ ಜೀವನವನ್ನು ನಡೆಸ್ತಿದ್ದೀವಲ್ಲ ಈ ಜೀವನವನ್ನು ಸಿಂಧೂ ನಾಗರಿಕತೆಯ ಜನರು ನಡೆಸ್ತಿದ್ರು ಅನ್ನೋದಕ್ಕೆ ಬೇಕಾದಷ್ಟು ಏನಿದೆ ಉದಾಹರಣೆಗಳು ಕುರುಹುಗಳು ಇದೆ ಸೊ ಇದನ್ನ ಮೈಂಡಲ್ಲಿ ಇಟ್ಕೊಂಡು ಹೇಗಿತ್ತು ನಗರದ ವಿನ್ಯಾಸ ಹೇಗಿತ್ತು ಎಕ್ಸಾಂಪಲ್ಗೆ ಹೇಳೋದಾದರೆ ಈಗ ನಿಮ್ಮ ಸಿಂಧೂ ನಾಗರಿಕತೆಯಲ್ಲಿ ಬೀದಿಗಳಿರ್ತಿತ್ತಲ್ಲ ತುಂಬ ಕ್ಲೀನಾಗಿ ಇರ್ತಾ ಇತ್ತು ಕಾರಣ ಏನು ಅಂತ ಹೇಳಿದ್ರೆ ಬೀದಿ ಕೊನೆಯಲ್ಲಿ ಏನು ನಾವಿವಾಗ ಏನು ಹೇಳ್ತೀವಿ ಡಸ್ಟ್ಬಿನ್ ಕಸದ ತೊಟ್ಟಿಗಳನ್ನ ಇಡ್ತಾ ಇದ್ರು ಅವಾಗ ಏನಾಗ್ತಾ ಇತ್ತು ಬೀದಿ ತುಂಬ ಕ್ಲೀನಾಗಿರ್ತಿತ್ತು ಸ್ವಚ್ಛವಾಗಿರ್ತಿತ್ತು ಅಂದರೆ ಆವಾಗನೇ ಆ ಒಂದು ಯೋಜನೆ ಇತ್ತು ಆ ಒಂದು ಪ್ಲ್ಯಾನ್ ಇತ್ತು ಆ ಒಂದು ವಿಚಾರಗಳು ಜನರಲ್ಲಿ ಇತ್ತು ಅನ್ನೋದಕ್ಕೆ ಉದಾಹರಣೆಗಳಿದೆ ಹಾಗಾಗಿ ಅದನ್ನೆಲ್ಲ ನೀವು ಯೋಚನೆ ಮಾಡಿಕೊಂಡು ಬರೀಬೇಕು ನಗರದ ವಿನ್ಯಾಸಗಳು ಹೇಗಿತ್ತು ಒಳಚರಂಡಿ ವ್ಯವಸ್ಥೆ ಹೇಗಿತ್ತು ಬೀದಿಗಳು ಹೇಗಿತ್ತು ಸ್ನಾನದ ಕೊಳ ಹೇಗಿತ್ತು ಉಗ್ರಾಣಗಳು ಹೇಗಿತ್ತು ಕಟ್ಟಡಗಳು ಎರಡು ಅಂತಸ್ತಿನ ಕಟ್ಟಡಗಳು ಇತ್ತು ಅಂತ ಹೇಳಿಕೊಂಡು ನಾವು ಓದಿದ್ದೀವಿ ಹೌದಾ ಕಟ್ಟಡಗಳು ಹೇಗಿತ್ತು ಅದೆಲ್ಲದನ್ನು ಕೂಡ ನೀವು ಇಷ್ಟು ಪಾಯಿಂಟ್ಸನ್ನು ಕವರ್ ಮಾಡೋದ್ರ ಜೊತೆಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡಬೇಕು ಆಯಿತಾ ನೆಕ್ಸ್ಟು ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಹೇಳಿದಾಗ ಇಷ್ಟು ಪಾಯಿಂಟ್ಸನ್ನು ನೀವೇನು ಮಾಡಬೇಕು ಕವರ್ ಮಾಡಬೇಕು ಎಲ್ಲ ಹೇಗಿತ್ತು ಲಕ್ಷಣಗಳು ಹೇಗಿತ್ತು ವಾಸ್ತುಶೈಲಿಯ ಲಕ್ಷಣಗಳು ಹೇಗಿತ್ತು ಅಂತ ಹೇಳಿದ್ರೆ ನಕ್ಷತ್ರಾಕಾರದ ತಳಪಾಯ ಇತ್ತು 4 ಅಡಿ ಎತ್ತರದ ನಕ್ಷತ್ರಾಕಾರದ ಜಗತಿ ತೆರೆದ ಪ್ರದಕ್ಷಿಣ ಪಥ ಇತ್ತು ವೈವಿಧ್ಯಮಯ ನುಣುಪಾದ ಕಂಬಗಳು ಸುಂದರ ಮದನಿಕೆಯರ ವಿಗ್ರಹಗಳು ವಿಶಾಲವಾದ ನವರಂಗ ನೆಕ್ಸ್ಟು ಮೇಲ್ಛಾವಣಿ ಭುವನೇಶ್ವರಿ ದೇವಿಯನ್ನು ಒಳಗೊಂಡಂತಹ ಕೆತ್ತನೆ ಒಳಗೊಂಡಂತಹ ಮೇಲ್ಛಾವಣಿ ಪಿರಮಿಡ್ಡಿನ ಆಕೃತಿಯಲ್ಲಿರುವಂತಹ ವಿಮಾನ ಅಂತ ಹೇಳಿದ್ರೆ ಶಿಖರ
ಒಂದರಿಂದ ಐದು ಗರ್ಭಗೃಹಗಳು ಇದೆಲ್ಲ ಪಾಯಿಂಟ್ಸನ್ನು ಕೂಡ ಕವರ್ ಮಾಡಿ ಎಕ್ಸ್ಪ್ಲೇನ್ ಮಾಡಬೇಕು. ಇಷ್ಟು ಪಾಯಿಂಟು ಇನ್ಕ್ಲೂಡ್ ಆದರೆ ಮಾತ್ರ ನಿಮಗೆ ಐದು ಅಂಕಗಳು ಸಿಗುತ್ತೆ. ನೆಕ್ಸ್ಟು ಬಸವೇಶ್ವರರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು ಚರ್ಚಿಸಿ ಅಂತ ಇದೆ. ನೀಟಾಗಿ ವಿವರಣೆಯನ್ನು ಕೊಡಬೇಕು, ಪಾಯಿಂಟ್ಸ್ ಯಾವ್ದು ಕವರ್ ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ. ಧಾರ್ಮಿಕ ಸುಧಾರಣೆಗಳು ಯಾವುದು ಅಂತ ಹೇಳಿದ್ರೆ, ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ರು ಬಸವೇಶ್ವರರು. ಜಾತಿ ಭೇದವಿಲ್ಲದೆ ಲಿಂಗ ಪೂಜೆಗೆ ಆದ್ಯತೆ ನೀಡಿ ಎಲ್ಲರೂ ಲಿಂಗ ಧರಿಸುವಂತೆ ಮಾಡಿದರು. ಮುಕ್ತಿ ಸಾಧನೆಗೆ ಭಕ್ತಿ ಮಾರ್ಗ ಎಲ್ಲದು ಮುಕ್ತಿ ನಮಗೆ ಮುಕ್ತಿ ಸಾಧನೆಗೆ ಭಕ್ತಿ ಮಾರ್ಗ ಒಂದೇ ದಾರಿ ಅನ್ನೋ ಒಂದು ಪ್ರತಿಪಾದನೆಯನ್ನು ಅವರು ಮಾಡ್ತಾರೆ. ಅದರ ಜೊತೆಗೆ ಶ್ರಮ ಗೌರವ ಡಿಗ್ನಿಟಿ ಆಫ್ ಲೇಬರ್ ಶ್ರಮ ಗೌರವವನ್ನು ಎತ್ತಿ ಹಿಡಿದರು. ವಚನ ಸಾಹಿತ್ಯವನ್ನು ಬೆಳೆಸಿದರು. ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದರು. ಇಷ್ಟು ಪಾಯಿಂಟ್ಸನ್ನು ನೀವು ಧಾರ್ಮಿಕ ಸುಧಾರಣೆಗಳಲ್ಲಿ ಏನು ಮಾಡಬೇಕು ಕವರ್ ಮಾಡಬೇಕು. ಸಾಮಾಜಿಕ ಸುಧಾರಣೆಗಳು ಅಂತ ಬಂದಾಗ ಏನೇನು ಅವರು ಮಾಡಿದರು ಪ್ರತಿಪಾದಿಸಿದರು ಅಂತ ಹೇಳಿದರೆ, ಜಾತಿ ಪದ್ಧತಿ, ಮೂಢನಂಬಿಕೆ, ಬಹುದೇವತಾ ಆರಾಧನೆ, ಮೂರ್ತಿ ಪೂಜೆ, ಪ್ರಾಣಿ ಬಲಿಗಳನ್ನು ಏನು ಮಾಡ್ತಾರೆ ಅವರು ಖಂಡನೆ ಮಾಡ್ತಾರೆ, ಮಾಡಬಾರ್ದು ತಪ್ಪು ಅನ್ನೋದನ್ನು ಹೇಳ್ತಾರೆ. ಸಹಭೋಜನ, ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಕಾಯಕವೇ ಕೈಲಾಸ, ಕೆಲಸವೇ ದೇವರು ಅನ್ನೋದನ್ನು ಅವರು ಹೇಳ್ತಾರೆ. ದಯೆ ಧರ್ಮದ ಮೂಲ ಅಂತ ಎಲ್ಲ ಕಡೆಯೂ ಕೂಡ ಸಾರ್ಥ ಬರ್ತಾರೆ. ಇದಿಷ್ಟು ಕೂಡ ಅವ್ರದ್ದು ಸಾಮಾಜಿಕ ಸುಧಾರಣೆಗಳು. ಇದಿಷ್ಟು ನೀವೇನು ಮಾಡಬೇಕು ಪಾಯಿಂಟನ್ನು ಮೈಂಡಲ್ಲಿ ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡಬೇಕು. ಇಷ್ಟು ಪಾಯಿಂಟು ಕವರ್ ಆಗಬೇಕು ನೀವು ಎಕ್ಸ್ಪ್ಲೈನ್ ಮಾಡುವಾಗ. ಓಕೆ, ನೆಕ್ಸ್ಟು ಭಾರತೀಯ ರಾಷ್ಟ್ರೀಯತೆಯ ಬೆಳವಣಿಗೆಗೆ ಕಾರಣವಾದ ಪ್ರಮುಖ ಅಂಶಗಳು ಯಾವುದು? ಓಕೆನಾ, ಅಲ್ಲಿ ನೀವು ಪಾಯಿಂಟ್ಸನ್ನು ಕವರ್ ಮಾಡುವಾಗ ಬ್ರಿಟಿಷರ ಆರ್ಥಿಕ ನೀತಿ ಪಾರಂಪರಿಕ ಆರ್ಥಿಕ ವ್ಯವಸ್ಥೆಯನ್ನು ನಾಶಪಡಿಸಿತ್ತು. ಅಂದರೆ ಅವ್ರದೇ ಒಂದು ಆರ್ಥಿಕ ನೀತಿ ಇತ್ತಲ್ಲ, ಅದು ನಮ್ಮ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಏನು ಮಾಡ್ತಾ ಇತ್ತು, ನಮ್ಮ ಒಂದು ನೀತಿಯನ್ನು ನಾಶ ಮಾಡ್ತಾ ಇತ್ತು. ಭಾರತದ ಕೈಗಾರಿಕೆಗಳಿಗೆ ನಷ್ಟ ಆಗಿ ನಿರುದ್ಯೋಗ ಹೆಚ್ಚಾಗುತ್ತೆ. ಏಕರೂಪ ಆಡಳಿತ, ಬ್ರಿಟಿಷರ ಏಕರೂಪ ಆಡಳಿತ ಆಗಿರಬಹುದು ಅಥವಾ ಅವರ ರಾಜಕೀಯ ಐಕ್ಯತೆ ಆಗಿರಬಹುದು ಯಾವ ರೀತಿಯಾಗಿ ಇತ್ತು. ಪಾಶ್ಚಿಮಾತ್ಯ ಶಿಕ್ಷಣದ ಪ್ರಭಾವದಿಂದ ನಮ್ಮ ಭಾರತದ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಸಮಸ್ಯೆಯಾಯಿತು. ನೆಕ್ಸ್ಟು ರಾಷ್ಟ್ರೀಯವಾದಿಗಳ ಜನನ, ಭಾರತೀಯರನ್ನು ಕೀಳಾಗಿ ಕಾಣ್ತಾ ಇದ್ರು, ಗೊತ್ತಿದೆ ನಿಮಗೆ ಯಾವ ರೀತಿಯಾಗಿ ಭಾರತೀಯರನ್ನು ಕಾಣ್ತಾ ಇದ್ರು ಅಂತ. ವೇತನ ಮತ್ತು ಬಡ್ತಿಯಲ್ಲಿ ತಾರತಮ್ಯ, ಅಂದರೆ ಬ್ರಿಟಿಷರ ಕಡೆಯಿಂದ ಕೆಲಸ ಮಾಡುವವರಿಗೆ ವೇತನ ಹೆಚ್ಚು, ಬೇಗ ಬಡ್ತಿ ಸಿಗ್ತಾ ಇತ್ತು. ಭಾರತೀಯ ಮೂಲದವರಿಗೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಭಾರತೀಯರಿಗೆ ಕೆಲಸವನ್ನು ಕೊಡ್ತಾ ಇದ್ರು, ತುಂಬ ವೇತನ ಕಡಿಮೆ ಕೊಡ್ತಾ ಇದ್ರು, ಕೀಳಾಗಿ ಕಾಣ್ತಾ ಇದ್ರು. ಇದೆಲ್ಲವನ್ನು ಪಾಯಿಂಟನ್ನು ಮೈಂಡಲ್ಲಿ ಇಟ್ಕೊಂಡು ಭಾರತೀಯ ರಾಜರುಗಳ ವಿರುದ್ಧ ಸರಣಿ ಯುದ್ಧ ಕಂಟಿನ್ಯೂಸ್ ಆಗಿ ಯುದ್ಧಗಳನ್ನ ಮಾಡ್ತಾ ಇದ್ರು. ಇದಿಷ್ಟು ಪಾಯಿಂಟ್ಗಳನ್ನು ಮೈಂಡಲ್ಲಿ ಇಟ್ಕೊಂಡು ನೀವೇನು ಮಾಡಬೇಕಾಗತ್ತೆ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಇದಿಷ್ಟು ಕೂಡ ನಮ್ಮ ಭಾರತೀಯ ರಾಷ್ಟ್ರೀಯತೆಯ ಬೆಳವಣಿಗೆಗೆ ಕಾರಣವಾದ ಅಂಶಗಳು ಆಗಿರುತ್ತೆ. ಓಕೆನಾ, ಇಲ್ಲಿಗೆ ನಿಮಗೆ ಸೆಕ್ಷನ್ ಸಿಯಲ್ಲಿ ಕೇಳುವಂಥ ಐದು ಅಂಕದ ಪ್ರಶ್ನೆಗಳು ಯಾವುದು, ಉತ್ತರಗಳನ್ನ ಯಾವ ರೀತಿ ಬರೀಬೇಕು ಅಂತ ಗೊತ್ತಾಯ್ತಲ್ಲ, ಹೇಳಿರುವಂಥ ಪಾಯಿಂಟ್ಸನ್ನು ಹೈಲೈಟ್ ಮಾಡಬೇಕು. ನೆಕ್ಸ್ಟು ಸೆಕ್ಷನ್ ಡಿ, ಹತ್ತು ಅಂಕದ ಪ್ರಶ್ನೆಗಳು ಯಾವ ರೀತಿಯಾಗಿ ಇರುತ್ತೆ, ಯಾವುದು ಬರೀಬೇಕು ಅನ್ನೋದನ್ನು ನೋಡೋಣ. ನಿಮಗೇನಾದರೂ ಚಾಪ್ಟರ್ ವೈಸು ಇಂಪಾರ್ಟೆಂಟು ಐದು ಅಂಕ ಮತ್ತು ಹತ್ತು ಅಂಕ ಬೇಕು ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋನ, ವಾಚ್ ಮಾಡಿ, ಅವಾಗ ಗೊತ್ತಾಗುತ್ತೆ ಯಾವ್ಯಾವ ಚಾಪ್ಟರಲ್ಲಿ ಯಾವ್ಯಾವ ಕ್ವಶನ್ ಇಂಪಾರ್ಟೆಂಟ್ ಅಂತ ಹೇಳ್ಕೊಂಡು ಅದಕ್ಕೆ ನೀವು ಪ್ರಿಪೇರ್ ಆಗಿ ಒಳ್ಳೆ ಸ್ಕೋರನ್ನು ಮಾಡಬಹುದು. ಓಕೆನಾ ಮಕ್ಕಳೇ, ಎಕ್ಸಾಮ್ ಚೆನ್ನಾಗಾಗತ್ತೆ, ಟೆನ್ಷನ್ ಮಾಡ್ಕೊಳ್ಳೋಕೆ ಬೇಡ. ಆಲ್ ದ ಬೆಸ್ಟ್.